ಏನಾಗ್ತದೆ ಅಂತ ಕೆಲವು ಜ್ಞಾನ ಇರಲ್ಲ, ಜಿ ಎಸ್ ಟಿ ಬಗ್ಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ ಅಂತಲ್ಲ. ಬಟ್ ನೀವು ಜಿ ಎಸ್ ಟಿಯನ್ನು ಕೊಡಲೇಬೇಕಾಗ ತಗೊಳ್ಳಬೇಕಾದ್ರೆ ಇಂಥವ್ರು ಜಿ ಎಸ್ ಟಿ ಗಾಡಿ ಏನು ಕೊಡ್ಲಿಕ್ಕಾಗಲ್ಲ, ಬೇರೆ ಬಿಸ್ನೆಸ್ ಆಗಲ್ಲ, ಏನಲ್ಲ ಅಡ್ಜಸ್ಟ್ ಮಾಡ್ಬಿಡ್ತೀನಿ ಸರ್, ಬೇರೆ ಬಿಲ್ ಬರೆಯೋಕ್ಕಾಗಲ್ಲ, ಜಿ ಎಸ್ ಟಿ ತಗೊಳ್ಳೇಬೇಕಾಗ್ತದೆ, ಎಲ್ಲ ಟ್ರಾನ್ಸ್ಪರೆಂಟ್ ಬೇಕು. ಹೌದು, ನೀವು ಬಂದಾಗ ಜಿ ಎಸ್ ಟಿ ಎಲ್ಲ ಏನೆಲ್ಲ ಇರುತ್ತೆ, ನಿಮ್ಮ ಏನೆಲ್ಲ ಬಿಲ್ ಹಾಕಿ ಬಿಲ್ ಕೊಡಬೇಕಾಗ್ತದೆ. ಸೊ ಆ ಸಂದರ್ಭದಲ್ಲಿ ಜಿ ಎಸ್ ಟಿ ಬಗ್ಗೆ ಜನಗಳು ಓ ಸರ್ ಹಾಗೆ ಹೀಗೆ ಇಲ್ಲ, ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ನಾವು ಮೊದಲು ಏನು ಟಿನ್ ಇತ್ತೇವ ವ್ಯಾಟ್ ಇತ್ತೋ ಅದೇ ರೀತಿಯಲ್ಲಿ ಇದೆ. ಅಂದರೆ ಈ ಪಕ್ಕ ಬಿಸ್ನೆಸ್ ಮಾಡುವವನಿಗೆ ತೊಂದರೆ ಅಂತ ಆಗಲ್ಲ, ಪಕ್ಕವಾಗಿದ್ದವನು ಯಾವಾಗಲೂ ಪಕ್ಕವಾಗೇ ಇರ್ತಾನೆ, ಸರಿ ಇರ್ತಾನೆ. ಅವ ಸರಿ ದಾರಿಯಲ್ಲಿ ಹೋದವನು, ಈ ಹೊರಟು ದಾರಿ ಹೋಗುವವರಿಗೆ ಮಾತ್ರ ಈ ತೊಂದರೆ ಆಗುವಂಥದ್ದಲ್ಲದೆ ನಮಗೆ ಜಿ ಎಸ್ ಟಿ ನಿಜವಾಗಲೂ ತೊಂದರೆ ಆಗಲಿಲ್ಲ. ಒಳ್ಳೆಯ ವಿಚಾರವೇ, ಯಾಕಂದರೆ ನಿಮಗೆ ನೀವು ಎಷ್ಟು ಪರ್ಚೇಸ್ ಮಾಡಿದ್ದೀರಾ ಅಷ್ಟೇ ನೀವು ಸೇಲ್ಸ್ ಮಾಡ್ತೀರಾ, ಆ ಸೇಲ್ಸ್ ಮಾಡಿದ ಪ್ರಾಫಿಟಲ್ಲಿ ನಿಮಗೆ ಬಂದೇ ಬರ್ತದೆ. ಏನು ಪ್ರಾಫಿಟ್ ಅಮೌಂಟ್ ನೀವು ಜಾಸ್ತಿ ತಗೊಂಡಿದ್ದೀರಾ ಆ ಪ್ರಾಫಿಟ್ ಅಮೌಂಟಿಗೆ ನೀವು ಜಿ ಎಸ್ ಟಿ ಕಟ್ಟಬೇಕಾಗ್ತದೆ, ಅದು ಸಾಮಾನ್ಯವಾಗಿರುವಂಥದ್ದು. ಈಗ ಜಿ ಎಸ್ ಟಿಯಿಂದಾಗಿ ನಮ್ಮ ಬಿಸ್ನೆಸ್ ಬಿದ್ದಿದೆ ಅಂತ ಹೇಳೋದು ತಪ್ಪು, ಅಂದರೆ ಆ ಥರ ಆಗಲಿಲ್ಲ. ನಿಜವಾಗಲಿ ಜಿ ಎಸ್ ಟಿ ಬಂದ ನಂತರ ಎಲ್ಲ ಕಂಟ್ರೋಲಿಗೆ ಬಂದದು, ಎಲ್ಲ ಈ ಬ್ಲ್ಯಾಕ್ ಮಾರ್ಕೆಟ್ಗಳೆಲ್ಲ ಹೌದು ಆಲ್ಮೋಸ್ಟ್ ಕಂಟ್ರೋಲಿಗೆ ಬಂದಿದೆ. ಸರ್, ನಂತರ ಇನ್ನೊಂದೇನಂದರೆ 2020 ಹತ್ತೊಂಬತ್ತು 20 ಸ್ಟಾರ್ಟ್ ಆಗ್ತದೆ ಕೊರೋನಾ ವೈರಸ್, ಕೋವಿಡ್ ಫುಲ್ ಬ್ಲ್ಯಾಕ್, ಎಲ್ಲ ಶೋರೂಮ್ಗಳು ಬಂದ್. ಹೇಗಿತ್ತು ಸರ್ ಆ ಒಂದು? ಬಹಳಷ್ಟು ಕಷ್ಟ ಸರ್, ನಾನು ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಅದನ್ನು ನೆನೆಸುವಾಗಲೇ ಈಗ ಬಹಳಷ್ಟು ಅಂದರೆ ಹೆದರಿಕೆ ಆಗ್ತದೆ. ಅಂದರೆ ಆ ಟೈಮಲ್ಲಿ ಏನಂತೇಳಿ ನಮಗೆ ಗೊತ್ತಿರಲಿಲ್ಲ. ನಮ್ಮ ಎಂಪ್ಲಾಯೀಸ್ ಆ ಟೈಮಲ್ಲಿ ನಮಗೆ ಯಾರಿಗೂ ಸ್ಯಾಲ್ರಿ ಕೊಡಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ನನ್ನ ಖರ್ಚಿಗೂ ಕೂಡ ನನಗೆ ದುಡ್ಡು ಬಹಳಷ್ಟು ಕಡಿಮೆ ಇತ್ತು. ನಾನು ಏನೋ ಅಂದರೆ ನನ್ನ ಹುಡುಗರಿಗೆ ರಿಕ್ವೆಸ್ಟ್ ಮಾಡಿದ್ದೆ ಏನಂತ ಹೇಳಿದರೆ, ಒಂದು ವೇಳೆ ಓಪನ್ ಆದ ನಂತರ ನಿಮಗೆ ಯಾವತ್ತಿಗೂ ಈಗ ನಾವು ಯಾವುದು ದುಡಿದು ಅಂತಕ್ಕಂತ ಹೇಳಿದರೆ ನಮ್ಮ ಹೊಟ್ಟೆಗೋಸ್ಕರ, ಯಾವತ್ತಿಗೂ ಆ ಅನ್ನವನ್ನು ನಾನು ನಿಮಗೆ ಕಡಿಮೆ ಮಾಡೋದಿಲ್ಲ. ನನ್ನ ಲೆಕ್ಕದಲ್ಲಿ ಊಟ ಯಾವತ್ತೂ ಫ್ರೀ ಮಾಡಿಸ್ತೇನೆ ಯಾವಾಗ ಓಪನ್ ಆಗ್ತದೆ ಆ ನಂತರ. ಈಗ ನೀವು ಸ್ಯಾಲ್ರಿ ನಿಮಗೆ ಅರ್ಜೆಂಟ್ ಇದ್ದರೆ ಏನಾದರೂ ನಿಮಗೆ ಕಷ್ಟ ತುಂಬ ಅಂತ ಇದ್ದರೆ ನನ್ನ ಹತ್ರ ಕೇಳಿ, ಆದಷ್ಟು ನಾನು ಸಹಾಯ ಮಾಡ್ಬೋದು ಸಣ್ಣ ರೀತಿಯಲ್ಲಿ. ಹಾಗೆ ದೊಡ್ಡ ರೀತಿಯಲ್ಲಿ ನಮಗೆ ಮಾಡೋಕ್ಕಾಗಲ್ಲ. ಮತ್ತು ಓಪನ್ ಆದ ನಂತರ ನಿಮಗೆ ಈಗಿರುವ ಸ್ಯಾಲ್ರಿಯಿಂದ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ನಾನು ಮಾಡ್ತೇನೆ ಅಂತ ಹೇಳಿ ಅವರ ಹತ್ರ ಒಂದು ಮಾತುಕತೆ ಮಾಡಿ, ಒಂದು ದೊಡ್ಡ ವ್ಯಕ್ತಿ ಅಂದರೆ ಈ ಸೂಪರ್ವೈಸರ್ಗಳು ಮತ್ತು ನನ್ನ ಮೈನ್ ಮೆಕ್ಯಾನಿಕ್ಗಳೆಲ್ಲ ಒಂದು ಕಮ್ಯುನಿಕೇಷನ್ ಮಾಡಿದ್ದೆ. ಅದು ಬಿಟ್ಟರೆ ನಮಗೆ ಕೊರೋನಾ ಟೈಮಲ್ಲಿ ಏನು ಮಾಡಲಿಕ್ಕೆ ನನ್ನಿಂದ ಆಗಲಿಲ್ಲ, ಅವರಿಗೆ ನನಗೂ ನಾನು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಅವರಿಗೂ ಮಾಡಲಿಲ್ಲ. ಅಂದರೆ ಆ ಸಿಚುವೇಶನ್ ಭಾಳ ಕ್ರಿಟಿಕಲ್ ಇತ್ತು. ಓಪನ್ ಆದ ನಂತರ ನನ್ನ ಹುಡುಗರು ಭಾಳಷ್ಟು ಸಪೋರ್ಟ್ ಮಾಡಿದರು. ಯಾವತ್ತು ಓಪನ್ ಆಗಿದ ಆ ದಿವಸ ಎಲ್ಲರೂ ಬಂದಿದ್ದಾರೆ, ಯಾರೂ ಮಿಸ್ ಮಾಡಲಿಲ್ಲ, ಎಲ್ಲರೂ ಬಂದಿದ್ದಾರೆ. ಹಾಗೂ ಗೌರ್ಮೆಂಟ್ ಏನು ರೆಕಮೆಂಡ್ ಮಾಡಿತ್ತು, ಪ್ರತಿಯೊಬ್ಬರು ಇಂಜೆಕ್ಷನ್ ತಗೊಳ್ಬೇಕು ಅಂತೇಳಿ. ಹಾಗೆ ನನ್ನ ಒಂದು ಗೌರ್ಮೆಂಟಿಂದ ಫ್ರೀ ಇದ್ದರೂ ನನ್ನ ಎಂಪ್ಲಾಯೀಸಿಗೆಲ್ಲ ನಾನು ಮಹಾವೀರ ಹಾಸ್ಪಿಟಲಲ್ಲಿ ನಮ್ಮ ಗುರುತದವ್ರ ಹತ್ರ ಮಾತಾಡಿ ಅವರಿಗೆಲ್ಲ ಇಂಜೆಕ್ಷನ್ಗಳನ್ನು ಫ್ರೀಯಾಗಿ, ಅಂದರೆ ನಾನು ಕೈಯಿಂದ ದುಡ್ಡು ಕೊಟ್ಟಿದ್ದೇನೆ ಅಂದರೆ ಅವರಿಗೆ ಉಚಿತ ಮಾಡಿ ಇಂಜೆಕ್ಷನ್ ಉಚಿತ ಮಾಡಿದ್ದೇನೆ. ಆ ನಂತರ ಅವರಿಗೆ ಊಟದ ವ್ಯವಸ್ಥೆ ಯಾವುದು ಇವತ್ತಿನವರೆಗೂ ದೇವರು ನನಗೆ ನಾನು ಮನಸ್ಸಿನಲ್ಲಿ ನಿಲ್ಲಿಸಿದನು ಮಾಲಿಂಗೇಶ್ವರ ಇವತ್ತಿನವರೆಗೂ ಅವರಿಗೆ ಆ ಒಂದು ಕೊಡುವಂಥ ಮಧ್ಯಾಹ್ನದ ಊಟ ಒಂದು ಇವತ್ತಿನ ಆಗ್ತಾ ಇದೆ, ಅದು ಅವರದೇ ಆಶೀರ್ವಾದ. ಸರ್, ನಂತರ ಏನಾಗ್ತದೆ ಅಂದರೆ ಇಲ್ಲಿ ಬರ್ತಕ್ಕಂಥವ್ರು ಯಾರು ಕೂಡ ಒಂದೇ ಮನಸ್ಥಿತಿಯಿಂದ ಬರಲ್ಲ. ನೀವು ಹೇಳ್ತಿಲ್ಲ ಕೆಲಕ ಸುಮ್ಮನೆ ಹೋಗೋರು ಯಾರೂ ಬರಲ್ಲ. ಒಬ್ಬ ಬರ್ತಾನೆ, ಅವನಿಗೆ ಬ್ರ್ಯಾಂಡ್ ಬಗ್ಗೆ ಗೊತ್ತು, ಯಮಹಾ ಬ್ರ್ಯಾಂಡ್ ಬಗ್ಗೆ ಗೊತ್ತು, ಇಂಥ ಗಾಡಿನೇ ಬೇಕು ಅಂತ ಗೊತ್ತು, ಅವ್ನು ಬಂದು ಡೈರೆಕ್ಟಾಗಿ ಮಾತ್ರ ಮಾಡ್ತಾನೆ. ಇನ್ನು ಕೆಲವರು ಬರ್ತಾರೆ, ಒಂದು ಅನುಮಾನ ಅತ್ತಗಳ ಇತ್ತಗಳ ಆ ಶೋರೂಮ್ ಈ ಶೋರೂಮ್ ನೂರು ಎಲ್ಲ ಶೋರೂಮ್ ಇಲ್ಲಿಗೂ ಬಂದಿರ್ತಾರೆ, ಯಮಹಾನ ಕೂಡ ಅಟೆಂಡ್ ಮಾಡಿರ್ತಾರೆ. ಇನ್ನು ಕೆಲವರಿಗೆ ಏನು ಗೊತ್ತಿರಲ್ಲ ಸರ್, ನೀವು ಒಂದು ಒಳ್ಳೆ ಗಾಡಿ ಯಾವ್ದು ಹೇಳ್ತೀರ ಅಂತ ತಗೊಳ್ತೇನೆ ಸರ್, ಇಲ್ಲ ಹೇಗೆ ಅಂತೇಳಿದರೆ, ಈಗ ಎಲ್ಲ ಕಲಿತು ಬಂದಿರ್ತಾನೆ, ಅವನ ಹತ್ರ ನಾವು ಏನು ಮಾತಾಡ್ಕೋಗಲ್ಲ. ಅವನಿಗೆ ಏನು ಬೇಕು ಅದನ್ನೇ ನಾವು ಅವನಿಗೆ ಕೊಟ್ಟಿರ್ತೇವೆ, 100% ಕೊಟ್ಟು ಕಳಿಸ್ತೇವೆ. ಅವನಿಗೆ ಯಾವುದು ಬೇಕು ಅವನು ಹೇಳ್ತಾನೆ, ನನಗೆ ಇಂಥ ದಿವಸವೇ ಬೇಕು, ಆದಿತ್ಯವರೇ ಬೇಕು, ಆದಿತ್ಯವರು 10 ಗಂಟೆಗೆ ಆಗಬೇಕು ಅಂತ ಹೇಳಿದರೂ ಕೂಡ ಅದು ಅವನಿಗೆ ಬೇಕಾದ ಹಾಗೆ ನಾನು ಸೆಟ್ ಮಾಡಿ ಕೊಟ್ಟದ್ದು ಉಂಟು. ಎಷ್ಟೋ ಜನ ಇದ್ದಾರೆ ಕಸ್ಟಮರ್ಗಳು, ಮಂಗಳೂರಿಂದ ಪುತ್ತೂರಲ್ಲಿ ತಗೊಂಡು ಬಂದು ಹೋದವರಿದ್ದಾರೆ. ಅಂದರೆ ಅವರ ಟೈಮಿಗೆ ಬೇಕಾದಾಗೆ ಕೊಡುವ ಜನರು ಬಹಳ ಕಷ್ಟ ಅಂತೇಳಿ ಅವರಿಗೆ ಬೇಕಾದಾಗೆ ನಾವು ವ್ಯವಸ್ಥೆ ಮಾಡಿದ್ದರಿಂದ 10 ಜನ ಹತ್ರ ಕೇಳಿ ಬಂದರಿಂದ ಅವರು ಆ ಥರ ತಗೊಂಡು ಹೋಗಿದ್ದಾರೆ. ಮತ್ತು ಯಾವುದೇ ಗೊತ್ತಿಲ್ಲ
ಬರ್ತಾರೆ. ಅಂದರೆ ಏನು ಗೊತ್ತಿಲ್ಲ, ನನಗೆ ಒಂದು ಬೈಕ್ ಬೇಕು ಅಂತೇಳಿ ಬಂದಾಗ ನಮ್ಮಲ್ಲಿ ಪ್ರಾಡಕ್ಟ್ ಸ್ಟಾರ್ಟ್ ಆಗೋದೇ 150 cc. ಸೊ ಫಸ್ಟ್ ಅವನ ನೀಡ್ಸ್ ಅಂದರೆ ಅವನ ಹತ್ರ ಎಷ್ಟು ಬಜೆಟ್ ಇದೆ, ಅವನಿಗೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಉಂಟಾ ಅಂತೇಳಿ ಅವನನ್ನು ಒಂದು ಫಸ್ಟ್ ಎರಡು ಸರ್ತಿ ನಾವು ಕೇಳ್ತೇವೆ, ನಿಮಗೆ ಎಷ್ಟು ಎಷ್ಟರದ ಮೈಲೇಜ್ ಬೇಕು, ಯಾವುದಕ್ಕೆ ಉಪಯೋಗ ಮಾಡ್ತೀರಿ ಅಂತೇಳಿ ಕೇಳ್ತೇವೆ. ಆ ನಂತರ ಅವನು ಬರೀ ನನಗೆ ಕಾಲೇಜ್ ಹೋಗುದಾ ಅಥವಾ ಬರೀ ನನಗೆ ಈ ಥರ ಬೇಕು ಅಲ್ಲ ಆ ಥರ ಯೋಚನೆಯಲ್ಲಿ ಬಂದಿದ್ದರೆ ನಾವು ನಮ್ಮಲ್ಲಿ ಬೇಸಿಕ್ ಮಾಡಲ್ ಯಾವುದು ಉಂಟು ಅದನ್ನೇ ಫಸ್ಟಿಗಾಗಿ ಅವರಿಗೆ ಇದು ಮಾಡ್ತೇವೆ. ಟಾಪ್ ಮಾಡೆಲ್ಗಳನ್ನು ಯಾವುದು ನಾವು ಅವರಿಗೆ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಅವನಿಗೆ ಮತ್ತೆ ಅದನ್ನು ಸರ್ವಿಸ್ ಮಾಡಬೇಕು, ಮತ್ತೆ ಅವನು ಅದನ್ನು ಉಳಿಸ್ಕೊಳ್ಬೇಕು, ಆ ದುಡ್ಡು ಕೊಟ್ಟದನ್ನು EMI ಕಟ್ಟಬೇಕು, ಆ ಥರ ಎಲ್ಲ ಇರ್ತದೆ. ಆಗಿರುವಾಗ ನಾವು ಸುಮ್ಮನೆ ಅವನ ತಲೆಗೆ ಬಂದ ಗಾಡಿಯನ್ನು ಅವನು ಕೇಳಿದ ಗಾಡಿ ಅಲ್ಲದೆ ಅವನು ವಿಚಾರಕ್ಕೆ ಉಲ್ಟವಾಗಿ ಯಾವುದಾದ್ರೊಂದು ದೊಡ್ಡ ಗಾಡಿ ಕೊಟ್ಟು ಅವನ ತಲೆಗೆ ಹಾಕೋದು ಆ ಥರ ಎಲ್ಲ ಮಾಡೋದಿಲ್ಲ. ಯಾವುದುಂಟು ಮಿನಿಮಮ್ ಎಷ್ಟು ಸಣ್ಣ ಗಾಡಿ ಕೊಡಲಿಕ್ಕಾಗ್ತದೆ ಪ್ರಯತ್ನ ಪಟ್ಟು ಕೊಡ್ತೇವೆ. ಹೌದು, ಆದರೂ ಈಗ 99% ಜನರು ಹೇಗೆ ಆಗಿದ್ದಾರೆ ಅಂತೇಳಿ ಸೋಷಲ್ ಮೀಡಿಯಾ, ಎಲ್ಲರ ಕೈಯಲ್ಲೇ ಸ್ಮಾರ್ಟ್ಫೋನ್ಗಳಿದೆ. ಸೊ ಎಲ್ಲ ಕಡೆ ಇನ್ಫಾರ್ಮೇಷನ್ ತಗೊಂಡಿರ್ತಾರೆ ಅವರು. ಏನು ಗೊತ್ತಿಲ್ಲ ಅಂತೇಳಿ ಬಂದವನು ಕೂಡ ಯಾರಾದರೂ ಅವನ ಫ್ರೆಂಡ್ಸ್ ಅವನ ಜೊತೆಗಿರ್ತಾರೆ, ಅವನಿಗೆ ಇನ್ಫಾರ್ಮೇಷನ್ ಕೊಟ್ಟೇ ಕೊಟ್ಟಿರ್ತಾರೆ. ಸೊ 99% ಈಗ ಬರುವವರೆಲ್ಲ ನನಗೆ ಇಂಥ ಗಾಡಿಯೇ ಬೇಕು ಅಂತೇಳಿ ಬರುವವರೇ ಇರುತ್ತೆ, ಬಹಳಷ್ಟು ಇದೆ. ಹೌದು, ಕೇಳ್ಬೋದು ಅವ್ರೆ. ಹೌದು, ಆ ಥರ ಒಂದು ಕಸ್ಟಮರ್ ಇದ್ದಾರೆ ಸರ್. ಆ ನಾನು ರೀಸೆಂಟ್ಲಿ ಒಬ್ಬರನ್ನು ಅದನ್ನು ಮೀಟ್ ಮಾಡಿದ್ದೇನೆ. ಅವ್ರು ಹೇಗೆ ಅಂತೇಳಿ ಭಾಳಷ್ಟು ಕನ್ಫ್ಯೂಷನ್, ನಾನು ಅದು ತಗೊಳ್ಬೇಕು, ಇದು ತಗೊಳ್ಬೇಕು, ಇದು ತಗೊಳ್ಬೇಕು ಎಲ್ಲ ಆಗಿ 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 ಅವ್ರು ಏನು ಮಾಡ್ತಾರೆ ಅಂತ, ಅವರಿಗೆ ಮೇನ್ ಹೆದರಿಕೆ ಅಂತ ಇರ್ತದೆ ಅಂತ ಹೇಳಿದರೆ ಸರ್ವಿಸ್ ಚೆನ್ನಾಗಿ ಕೊಡ್ತಾರಿಲ್ವಾ ಅಂತ. ಅಂದರೆ ಬೈಕ್ ತಗೊಳ್ಳೋ ದೊಡ್ಡ ವಿಷಯ ಅಲ್ಲ, ನಮಗೆ ಸರ್ವಿಸ್ ಚೆನ್ನಾಗಿ ಸಿಗ್ತದಾ ಅಂತ, ನಮಗೆ ನಾಳೆ ನಾನು ಯೂಸ್ ಮಾಡಿದರೆ ಈ ಪ್ರಾಡಕ್ಟ್ ಚೆನ್ನಾಗಿರ್ತದ ಆ ಥರ ಎಲ್ಲ ಇರ್ತದೆ. ಸೊ ಅಂಥ ಕಸ್ಟಮರಿಗೆ ನಾವೇನು ಮಾಡ್ತೇವೆ ಅಂದರೆ ಫಸ್ಟ್ ನಾವು ಕರ್ಕೊಂಡೋಗಿ ವರ್ಕ್ಶಾಪ್ ತೋರಿಸ್ತೇವೆ, ನೋಡಿ ಸರ್ ಈ ಥರ ಇದೆ ವರ್ಕ್ಶಾಪ್ ಇದೆ, ನಮ್ಮ ಇಷ್ಟು ಎಂಪ್ಲಾಯೀಸ್ ಇದ್ದಾರೆ, ಇಷ್ಟು ವರ್ಷದಿಂದ ನಾವು ವರ್ಕ್ ಮಾಡಿದ್ದೇವೆ, ಮತ್ತು ಕಂಪನಿ ನಮಗೆ ಎಷ್ಟು ವರ್ಷದಿಂದ ನಮ್ಮನ್ನು ರೆಕಗ್ನೈಸ್ ಮಾಡಿದ್ದಾರೆ, ನಮಗೆ ಯಾವ ಥರ ಅವಾರ್ಡ್ಸ್ ಬಂದಿದೆ, ನಮ್ಮ ಹುಡುಗರು ಎಷ್ಟು ಟ್ರೈನಿಂಗ್ ಆಗಿದೆ, ಯಾವ ರೀತಿಯ ಟ್ರೈನಿಂಗ್ ತಗೊಂಡಿದ್ದಾರೆ ಆ ಥರನೆಲ್ಲ ಅವರಿಗೊಂದು ಮಾಹಿತಿಯನ್ನು ಫಸ್ಟಿಗೆ ನಾವು ಇನ್ನು ಶೇರ್ ಮಾಡ್ತೇವೆ, ಮಾತಾಡ್ತಾ ಮಾತಾಡ್ತಾ ಶೇರ್ ಮಾಡ್ತೇವೆ. ಆ ನಂತರ ಪ್ರಾಡಕ್ಟ್ ಬಗ್ಗೆ ಅವರಿಗೆ ಒಂದು ಇನ್ಫಾರ್ಮೇಷನ್ ಕೊಡಿ, ಸರ್ ಇಂಥ ಪ್ರಾಡಕ್ಟ್ ನಮಗೆ ಮಾರ್ಕೆಟಲ್ಲಿ ಭಾಳಷ್ಟು ಸೇಲ್ಸ್ ಇದೆ, ಜನರು ಇದನ್ನು ಲೈಕ್ ಮಾಡ್ತಿದ್ದಾರೆ, ಯಾಕಂದರೆ ಕಾಸ್ಟಲ್ಲಿ ತುಂಬ ಕಡಿಮೆ ಇದೆ, ಕಂಪ್ಯಾರಿಸನ್ ನೀವು ಎಲ್ಲ ಗಾಡಿಗಳನ್ನು ಮಾಡಿದರೂ ಕೂಡ ಇದು ರೇಟ್ ತುಂಬ ಚೀಪ್ ಇದೆ ಅಂತ ಹೇಳಿ ಆ ಒಂದು ಒಂದು ಮಾಹಿತಿಯನ್ನು ಅವ್ರಿಗೆ ಕೊಡ್ತೇವೆ. ಬಟ್ ಅವನು ಆವತ್ತು ಅವನು ಯಾವುದು ಡಿಸಿಷನ್ ತಗೊಳ್ಳಲ್ಲ, ಅವನು ಬರೀ ಬ್ರೋಷರ್ ಶೇರ್ ಮಾಡಿ ಸರ್ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ಅಂತ ಹೇಳ್ತಾನೆ, ಶೇರ್ ಮಾಡಿರ್ತೇವೆ. ಆ ನಂತರ ಒಂದು ವಾರ ಬಿಟ್ಟು ಅವನ್ನೆಲ್ಲ ನೋಡ್ಕೊಂಡು ಪುನಃ ಕಾಲ್ ಮಾಡ್ತಾನೆ ಏನಂತ ಹೇಳಿದರೆ, ಸರ್ ನಿಮ್ಮದೊಂದು ಯಾರ್ದಾದ್ರೂ ಕಸ್ಟಮರ್ ಗುರ್ತಿದ್ದೊಂದು ಎರಡು ಜನದ ಕುರ್ರಿ ಸರ್ ನಾನು ಮಾತಾಡಿಸ್ತೇನೆ ಅಂತ ಹೇಳ್ತಾನೆ. ಆವಾಗ ನಾವು ಅವ್ರಿಗೆ ಕೊಡಬೇಕಾಗ್ತದೆ. ಮತ್ತು ಕೆಲವರು ಈ ಗೂಗಲಲ್ಲಿ ರಿವ್ಯೂಸ್ ನೋಡಿರ್ತಾರೆ, ಚೆನ್ನಾಗಿದೆಯಾ ಯಾರು ಒಳ್ಳೆ ರಿವ್ಯೂಸ್ ಹಾಕಿದ್ದಾರೆ ಅಂತೇಳಿ ಆ ಥರ ಅದನ್ನೆಲ್ಲ ನೋಡ್ಕೊಂಡು ಬಿಟ್ಟು ಮತ್ತೆ ಗಾಡಿ ತಗೊಳ್ಳಿಕ್ಕೆ ಬರ್ತಾರೆ. ಎಷ್ಟು ಅನುಮಾನ ಇದ್ದರೂ ನಮ್ಮ ಸರ್ವಿಸ್ ಚೆನ್ನಾಗಿದ್ದರಿಂದ ಜನರು ಬೈ ಮಾಡಲಿಕ್ಕೆ ಬಂದೇ ಬರ್ತಾರೆ ಸರ್. ಹೌದು, ಇರಬೇಕು ಸರಿ ಇದೆಯಾ, ಅದು ಆಗ್ಬೋದು. ಸರ್ವಿಸ್ ಚೆನ್ನಾಗಿರ್ಬೇಕು, ಕಾಸ್ಟ್ ಚೆನ್ನಾಗಿ ಚೀಪರ್ ಆಗಿರಬೇಕು, ಮತ್ತೆ ರೆಸ್ಪಾಂಡ್ ಮಾಡೋರಾಗಬೇಕು. ಹೌದು, ಈಗ ನನ್ನ ಶೋರೂಮ್ ಭಾಳಷ್ಟು ಸಣ್ಣದು, ಅಂದರೆ ಬರೀ ಒಂದು 400 square feet ಅಲ್ಲಿ ಇದ್ದರೂ ನನಗೆ ಭಾಳಷ್ಟು ಕಸ್ಟಮರ್, ನನ್ನದೇ ಅಂತ ಕಸ್ಟಮರ್ ನನ್ನ ಹತ್ರ ಈಗ ಸರ್ವಿಸಿಗೆ ಬರುವವರು 9000 ಜನರು ಇದ್ದಾರೆ. ನಾನು ಅವರ ಡ್ಯಾಟಾ ಇದೆ, ಬರೀ ಅಷ್ಟು ಜನ ನಮ್ಮಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಇದು ನಾವು 16 ವರ್ಷದಿಂದ ಮಾಡಿದಂಥ ಅಚೀವ್ಮೆಂಟ್ಗಳು, ಅಂದರೆ ಇಲ್ಲದ್ರೆ ಸಾಧ್ಯ ಇಲ್ಲ ಇತ್ತು ಅಷ್ಟು ಕಸ್ಟಮರ್ ನಮಗೆ ಕಮ್ಯುನಿಕೇಷನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಇತ್ತು ಸರ್ವಿಸ್ ಬರಲಿಕ್ಕೆ. ಹಾಗೆ ಅಂತೇಳಿ ನಮ್ಮ ಈಗ ಉಪ್ಪಿನಂಗಡಿ ಆಗಲಿ, ಸುಳ್ಳಿ ಆಗಲಿ, ವಿಟ್ಲ ಆಗಲಿ, ಬಿಶೋಳಲ್ಲಿ ಎಲ್ಲ ಡೀಲರ್ಗಳು ಇದ್ದಾರೆ, ಅವರು ಕೂಡ ಸೇಲ್ ಮಾಡ್ತಾರೆ. ಅಲ್ಲಿ ಏನೂ ತೊಂದರೆ ಆದರೂ ಕೂಡ ಸರ್ವಿಸಿಗೆ ನಮ್ಮಲ್ಲೇ ಬರ್ತಾರೆ ಹುಡ್ಕೊಂಡು. ನೋಡಿ, ಅವರಿಗೆ ಮಂಗಳೂರಿಗೆ ಹೋಗ್ಬೋದು, ಬೆಂಗಳೂರಿಗೆ ಹೋಗ್ಬೋದು, ಆದರೂ ಆ ರಿವ್ಯೂಸ್ ನೋಡಿ, ನಮ್ಮ ಚೆನ್ನಾಗಿರೋ ರಿವ್ಯೂಸ್ ನೋಡಿ ಕಸ್ಟಮರ್ಗಳು ಒನ್ಸ್ ಅಗೇನ್ ನಮ್ಮಲ್ಲಿ ಬಂದೇ ಬರ್ತಾರೆ. ಆ ಪ್ರೀತಿ ನಮ್ಮಲ್ಲಿ ಇಟ್ಟಿದ್ದಾರೆ ಅವರು. ಹೌದು, ಯಾಕಂದರೆ ನಮ್ಮ ಸರ್ವಿಸಲ್ಲಿ ಮೇಯ್ನ್ ಆಗಿ ಇಬ್ಬರು, ಪ್ರಕಾಶ್ ಅಂತ ಒಬ್ಬರು, ಅವಿನಾಶ್, ಕಸ್ಟಮರ್ ಹತ್ರ ನೇರವಾಗಿ ಮಾತಾಡೋರು ಇಬ್ಬರೇ, ಮುಖ ಮಾತಾಡೋ. ಅಂದರೆ ಏನು ತೊಂದರೆ ಬರಲಿ ಅಥವಾ
ಏನೇ ಅದು ಪ್ರಾಬ್ಲಮ್ ಇರಲಿ ಅದು ಫೇಸ್ ಟು ಫೇಸ್ ಮಾತಾಡಿ ಅದು ಏನು ಆಗಬೇಕು ಅದನ್ನು ಅವರು ಇಮಿಡಿಯೇಟ್ ಅದಕ್ಕೆ ಆ್ಯಕ್ಷನ್ ತಗೊಳ್ತಾರೆ. ಇನ್ ಕೇಸ್ ಅದು ಆಗಲಿಲ್ಲ, ಅದು ವಾರಂಟಿಗೆ ಬಂದಿದೆ, ಕಸ್ಟಮರ್ಗೆ ಇವತ್ತೇ ಅದು ವೆಹಿಕಲ್ ಡೆಲಿವರಿ ಆಗಬೇಕು ಅಂತಿದ್ರು, ನನ್ನ ಹತ್ರ ಒಂದು ಮಾತಾಡಿಕೊಂಡು ನನ್ನ ಹತ್ರ ಒಂದು ಸಜೆಷನ್ ತಗೊಂಡು ಅವರು ಆ ದಿವಸವೇ ಆ ಕಸ್ಟಮರಿಗೆ ಕೊಟ್ಟಿದ್ದಾರೆ. ಆ ಪ್ರೀತಿಯಾಗಲಿ ಆ ಕಸ್ಟಮರಲ್ಲಿಟ್ಟಂಥ ವಿಶ್ವಾಸ ಆ ಇಬ್ಬರು ಸೂಪರ್ವೈಸರಿಂದಾಗಿ ಅವರು ನನ್ನದೊಂದು ಲೆಫ್ಟ್ ಒಂದು ರೈಟ್ ಇದ್ದ ಹಾಗೆ, ಹಾಗಾಗಿ ಅವರು ಅಷ್ಟು ಸಪೋರ್ಟಲ್ಲಿ ನಡೆಸಿದ್ದರಿಂದ ನಮಗೆ ಇವತ್ತು ಈ ಒಳ್ಳೆ ಹೆಸರು ತರಲಿಕ್ಕೆ ಸಾಧ್ಯ ಆದದ್ದು. ನಾವೊಂದು ಕಂಪನಿಯಲ್ಲಿ ಯಮಹ ಕಂಪನಿಗೆ ನಾನೊಬ್ಬ ಸಬ್ ಡೀಲರ್ ಆಗಿ ಅಲ್ಲ ಇದ್ದದ್ದು, ಭಾಳಷ್ಟು ಜನ ಇದ್ದಾರೆ ಇಂಡಿಯಾದಲ್ಲಿ. ಆದರೂ ನಮಗೆ 2010 ನಮ್ಮನ್ನು ರೆಕಗ್ನೈಸ್ ಮಾಡಿ ಬೆಸ್ಟ್ ಸರ್ವಿಸ್ ಅವಾರ್ಡು, ಬೆಸ್ಟ್ ಪರ್ಫಾರ್ಮೆನ್ಸ್ ಅವಾರ್ಡು, ಬೆಸ್ಟ್ ಸೇಲ್ಸ್ ಅವಾರ್ಡು ಎಲ್ಲವನ್ನು ಕೊಟ್ಟಿದ್ದಾರೆ. 2015 ತನಕ ನಾವು ಆ ಅಚೀವ್ಮೆಂಟ್ ಮಾಡಿದ್ದಾರೆ, ಅಂದರೆ 15 ನಂತರ ಅವರು ಯಾವುದೇ ರೀತಿ ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡಲಿಲ್ಲ. ಸೊ ಆ ನಂತರ ನಮಗೆ ಅವರು ನಮಗೆ ಆ ಯಾವುದೇ ಅವಾರ್ಡ್ಗಳು ಬರಲಿಲ್ಲ. ಸರ್ ನಂತರ ಏನಾಗ್ತದೆ ಅಂತಂದರೆ ಇಲ್ಲಿ ಮೆಕ್ಯಾನಿಕ್ ತುಂಬ ಇಂಪಾರ್ಟೆಂಟ್, ಲೇಬರ್ಸ್ ಅಂತ ಕರೆಯುವ ಕಾರ್ಮಿಕರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ, ಒಂದು ಶೋರೂಮಲ್ಲಿ ಇರಬಹುದು ಅಥವಾ ನಿಮ್ಮ ಸರ್ವಿಸ್ ಸೆಂಟರ್ಲ್ಲಿ ವರ್ಕ್ ಮಾಡೋದು ಇಂಪಾರ್ಟೆಂಟ್. ಸೊ ಅವರ ಮತ್ತು ನಿಮ್ಮ ನಡುವಿನ ಸಂಬಂಧದ ಬಗ್ಗೆ ನಾವು ಮಾತನಾಡೋದಾದರೆ, ನಾನು ಹೇಗೆ ಅಂತೇಳಿದರೆ ಮನೆಯವರ ಹಾಗೆ, ಅಂದರೆ ಅವರು ನನ್ನ ಮನೆಯ ಎಂಪ್ಲಾಯೀಸ್ಗಳೇ ಹೇಗೆ ಅಂದರೆ, ನಾನು ಅವ್ನಿಗೆ ಯಾವತ್ತೂ ಅವರನ್ನು ಎಂಪ್ಲಾಯ್ ಅಂತ ನೋಡಲಿಲ್ಲ. ಪ್ರೀತಿ, ಭಾಳಷ್ಟು ಪ್ರೀತಿಯಿಂದ, ಆದಷ್ಟು ಎಷ್ಟು ಪ್ರೀತಿಯಿಂದ ಸಾಧ್ಯ ಆಗ್ತದೆ ಅಷ್ಟು ನಾನು ಮಾತಾಡಿಸಿದ್ದೇನೆ. ನಾನು ಈ ವಿಷಯ ಹೇಳೋದಕ್ಕಿಂತ ನನ್ನ ಎಂಪ್ಲಾಯೀಸಲ್ಲಿ ನೀವು ಕೇಳೋದು ಒಳ್ಳೆಯದು, ಯಾವ ರೀತಿ ನಿಮ್ಮ ಓನರ್ ಯಾವ ರೀತಿ ಅಂತ ಕೇಳೋದೇ ಇಂಪಾರ್ಟೆಂಟ್. ಯಾಕಂದರೆ ನಾನು ಹೇಳಿದರೆ ಅದು ನನ್ನ ದೊಡ್ಡಸ್ತಿಗೆ ಅಂತ ಹೇಳ್ಬೋದು, ಅವರು ಹಾಗೆ ಹೇಳಬೇಕು ಇವರು ಈ ಥರ ಅಂತ ಹೇಳಿದರೆ ಅದಕ್ಕೂ ಒಂದು ವ್ಯಾಲ್ಯೂ ಬರ್ಬೋದು. ನಾನು ನನಗೆ ನನ್ನನ್ನು ನಾನು ಹೊಗಳೋದು ಸುಮ್ಮನೆ ವೇಸ್ಟ್ ಅಂತ ಹೇಳಬೇಕಷ್ಟೇ. ಸರ್ ನಂತರ ಇದೆ MT09 ಅಂತೇಳಿ ಹೊಸದಾಗಿ ಲಾಂಚ್ ಮಾಡ್ತಿದ್ದಾರೆ, ಮತ್ತು MT03 ಇದೊಂದು ಹೊಸದಾಗಿ ಬರುವಂಥ ಪ್ರಾಡಕ್ಟ್ಗಳು. ಸ್ಕೂಟರ್ಸಲ್ಲಿ ಎಲೆಕ್ಟ್ರಿಕಲ್ ಸ್ಕೂಟರ್ಸ್ ಬರ್ತಾ ಇದೆ, ಇನ್ನು ಮೋಸ್ಟ್ಲಿ ಇನ್ನೊಂದು ವರ್ಷದಲ್ಲಿ ಎಲ್ಲ ಕಡೆ ಪ್ರಾಡಕ್ಟ್ಗಳು ಇದು ಬಂದೇ ಬರ್ತದೆ. R1 ಅಂತ ಒಂದು ಪ್ರಾಡಕ್ಟ್ ಇತ್ತು, ಅದನ್ನು ಇನ್ನೂ ಅಪ್ಗ್ರೇಡ್ ಮಾಡಿದ್ದಾರೆ. R15 ಒಂದು 2 ಕಲರ್ಸ್ ವಸ್ತು ಬಂದಿದೆ, ಶಾರ್ಟ್ಲಿ ಇನ್ನೆಲ್ಲ ಲಾಂಚ್ ಮಾಡ್ತಾ ಇದ್ದಾರೆ ವೆಹಿಕಲ್ಗಳನ್ನೆಲ್ಲ. ಸರ್ ಜನ ಏನು ಒಂದೇ ಶೋರೂಮ್ ಇಲ್ಲ ಇಲ್ಲಿ, ಭಾಳಷ್ಟು ಎಲ್ಲ ಇದ್ದಾಗ ಅಷ್ಟೆಲ್ಲ ಇದ್ದಾಗ ಯಾಕೆ ಯಮಹಾ ಗಾಡಿಯನ್ನು ಚೂಸ್ ಮಾಡಬೇಕು ಅಂತ? ಇದರಲ್ಲಿ ಎಂತ ಅಂತ ಹೇಳಿದರೆ ಮೇಯ್ನ್ ಆಗಿ ನಮ್ಮಲ್ಲಿ ರೇಟ್ ಕಡಿಮೆ ಇದೆ, ಒಂದು ವಿಚಾರ. ಅಂದರೆ ನಾವು 150 cc ಲೋವೆಸ್ಟ್ ಪ್ರೈಸ್ ಇರೋದೊಂದು ನಮ್ಮದು ಒಂದು ಪ್ರಾಡಕ್ಟ್ ಒಂದು. ಎರಡನೇದು ಬ್ರ್ಯಾಂಡಿಗೆ ಹೆಸರಿದೆ ಯಮಹ ಅಂತ ಹೇಳುವಂಥದ್ದು. ಮೂರನೇದು ಅದರ ಕ್ವಾಲಿಟಿ ಭಾಳ ಚೆನ್ನಾಗಿದೆ.